ಹಾಯ್ ಫ್ರೆಂಡ್ಸ್, ನಾನು ಸರೀಶ್ ಅಂತ. ಫ್ರೆಂಡ್ಸ್, ನಾನು ಇವತ್ತು ವಿಡಿಯೋದಲ್ಲಿ ಡಬಲ್ ಡೋರ್ ಫ್ರಿಡ್ಜ್ ಇದೆ. ಆ್ಯಕ್ಚುಲಿ ಇದ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಕೂಲ್ ಆಗ್ತಿಲ್ಲ. ಓಕೆನಾ, ನಾವು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೊಬರೋಣ ಹೆಂಗೆ ಐಡೆಂಟಿಫೈ ಮಾಡೋದಂತ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಈಗ ನೋಡ್ಬೋದು, ನೋಡಿ ಲೈಟ್ ಎಲ್ಲ ಆನ್ ಆಗಿದೆ. ಅದೇ ಕೂಲಿಂಗ್ ಇಲ್ಲ. ಮೇಲೆ ನೋಡೋಣ, ಮೇಲೆ ಯಾವ್ದು ಫ್ಯಾನ್ ರನ್ ಆಗ್ತಿಲ್ಲ. ಓಕೆನಾ, ಮತ್ತೆ ಇವಾಗಪಟ್ರೆ ಏನು ಕೂಲಿಂಗೇ ಆಗಿಲ್ಲ. ನಾವು ಚೆಕ್ ಮಾಡೋಣ, ಈ ಬ್ಯಾಕ್ ಸೈಡ್ ಹೋಗೋಣ, ಬನ್ನಿ. ಫ್ರಿಡ್ಜ್ ಬ್ಯಾಕ್ ಸೈಡ್ ಬಂದಿದ್ದೀನಿ. ಓಕೆನಾ, ನೋಡಿ ನಾನು ಫ್ರಿಡ್ಜ್ ಆನ್ ಮಾಡಿದ್ದೀನಿ. ಯಾಕೆ ಮಾಡ್ತೀನಿ ನೋಡಿ, ನಾವು ಫಸ್ಟ್ ಆಫ್ ಆಲ್ ಈ ಪ್ಲಗ್ಗೆ ಚೆಕ್ ಮಾಡೋಣ. ಆ ಪ್ಲಗ್ಗೆ ಗೊತ್ತಾಗುತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ. ಓಕೆನಾ, ನಿಮ್ಮ ಮಲ್ಟಿಮೀಟ್ರಲ್ಲಿ ಡೀಪ್ ಸೌಂಡ್ ಅಂತ ಇರೋದು ನೋಡಿ, ಬದಲ್ ಸೌಂಡ್ ಅಂತ ಅದಕ್ಕೆ ಇಕ್ಕೊಳ್ಳಿ. ಅದೇನಂತ ಹೇಳಿದ್ರೆ ಕಂಟಿನ್ಯೂಟಿ ಅಂತ ನೋಡಿ, ಈ ಥರ ಬೀಪ್ ಸೌಂಡ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಮ ಪ್ಲಗ್ಗಲ್ಲಿ, ಫಿಟ್ಸ್ ಪ್ಲಗ್ಗಲ್ಲಿ ಫೇಸ್ ನ್ಯೂಟ್ರಲ್ಗೆ ಈ ಥರ ಇಕ್ಕೊಳ್ಳಿ. ಫ್ರೆಂಡ್ಸ್ ನೋಡ್ಬೋದು ನೀವು, ನಾನು ಮಲ್ಟಿಮೀಟ್ರ್ ಏನು ತೋರಿಸ್ತಿಲ್ಲ, ನಂಬರ್ ಯಾವ ತೋರಿಸ್ತಿಲ್ಲ. ಬೀಪ್ ಸೌಂಡ್ ಬರುತ್ತೆ, ಸೌಂಡ್ ಏನು ಬರ್ತಿಲ್ಲ. ಅಂದ್ರೆ ಎಲ್ಲೋ ಒಡೆ ಪಾರ್ಟ್ಸ್ ಏನೋ ಡ್ಯಾಮೇಜ್ ಆಗಿದೆ ಅಂತ. ಬನ್ನಿ ಫ್ರೆಂಡ್, ಚೆಕ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ರಿಲೇಲ್ ಪೇ ಹಚ್ಚೋಣ. ನೋಡಿ, ಎರಿಯಲ್ ಪೇ ಬಿಚ್ಚಿದ್ದೀನಿ, ಎರಡು ಚೆಕ್ ಮಾಡೋಣ ಒಂದು ಸರ್ತಿ. ಇದಕ್ಕೂ ಸೇಮ್ ಅದೇ ಫ್ರೆಂಡ್ಸ್, ಡೀಪ್ ಬೆಜರು. ಓಕೆನಾ, ನೋಡಿ ನೋಡಿ, ಎರಡು ಹೋಲ್ ಇದೆ. ಓಕೆನಾ, ಹೋಲ್ ಒಳಗೆ ನಿಮ್ಮ ಫೋಕ್ಸ್ ಇರುತ್ತಲ್ಲ, ಅದನ್ನು ಹಾಕಿ ಚೆಕ್ ಮಾಡ್ಬೋದು. ನೋಡಿ ಈಗ ನೋಡಿ, ನಮ್ಮ ಮಲ್ಟಿಮೀಟ್ರಲ್ಲಿ ನಂಬರ್ ಶೋ ಆಗ್ತಿದೆ ಮತ್ತು ಬೀಪ್ ಸೌಂಡ್ ಬರ್ತಿದೆ. ಓಕೆನಾ ಫ್ರೆಂಡ್, ನೋಡಿ ಬೀಪ್ ಸೌಂಡ್ ಬರ್ತಿದೆ ಮತ್ತು ನಂಬರ್ ಶೋ ತೋರಿಸ್ತಿದೆ. ಇದು ಚೆನ್ನಾಗಿದೆ. ಮತ್ತು ರಿಲೇ ಪೇ ಚೆಕ್ ಮಾಡೋಣ ಈಗ. ನೋಡಿ ಫ್ರೆಂಡ್ಸ್, ನೋಡೋ ರಿಯಲ್ ಪಿನ್ ಚೆನ್ನಾಗಿದೆ, ಬೀಪ್ ಸೌಂಡ್ ಬರ್ತಿದೆ. ಓಕೆನಾ ಫ್ರೆಂಡ್, ಇದು ಚೆನ್ನಾಗಿದೆ. ಈಗ ರಿಯಲ್ ಪಿ ಚೆಕ್ ಮಾಡೋದು, ಈಗ ನಾವು ಕಂಪ್ರೆಸರ್ ಚೆಕ್ ಮಾಡೋಣ. ಕಂಪ್ರೆಸರ್ ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ನೋಡೋದು, ನೀವು ಇಲ್ಲಿ ನನ್ನ ಹತ್ರ ಚೆಕ್ ಮಾಡೋದಕ್ಕೆ ವೈರ್ ಇದೆ ಈ ಥರ. ಇದನ್ನ ಕಂಪ್ರೆಸರ್ ಸೆಲೆಕ್ಟ್ ಕಟ್ ಮಾಡೋಣ. ಓಕೆನಾ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಕಂಪ್ರೆಸರ್ಲ್ಲಿ ಮೂರು ಟರ್ಮಿನಲ್ ಇದೆ, ಕಾಮನ್ ರನ್ ಸ್ಟಾರ್ಟ್ ಇದೆಯಲ್ಲ, ಅದಕ್ಕೇನು ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ನೀವು ಸ್ಟಾರ್ಟ್ಗೆ ಒಂದು ಪಿನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ. ಮತ್ತು ಕಾಮನ್ಗೆ ನೀವು ಕಾಣ್ತಿರೋದು ಈ ಕಡೆ ಕಾಮನ್ ಪಿನ್ ಇದೆ. ಫಸ್ಟ್ ಕಾಮನ್ಗೆ ಹಾಕ್ಕೊಡ್ತೀನಿ ನೋಡಿ, ಕಾಮನ್ ಇದೆಯಲ್ಲ, ಕಾಮನ್ ಒಂದು ಪಿನ್ ಹಾಕ್ಕೊಳ್ಳಿ. ಯಾವ್ದಾರು ಒಂದು ಪಿನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನ್ಯೂಟ್ರಲ್ ಪೇಜ್ ಯಾವ್ದಾರು ಹಾಕ್ಕೊಳ್ಳಿ. ಮತ್ತು ಸ್ಟಾರ್ಟ್ಗೊಂದು ಪಿನ್ ಹಾಕ್ಕೊಳ್ಳಿ, ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಇಲ್ಲಾಂದ್ರೆ ಕೆರೆ ಕೆಟ್ಟಾಗುತ್ತೆ ಅನ್ಸಿರುತ್ತೆ. ಹಾಕ್ಕೊಂಡ್ರೆ ಈ ಥರ. ಮತ್ತು ಸಿಂಗಲ್ ಪಿನ್ ಇದೆಯಲ್ಲ, ಇದನ್ನು ರನ್ ಅಂತ ಇದೆಯಲ್ಲ ಈ ಕಡೆ, ಈ ಕಡೆ ಒಂದು ರನ್ನ ಇದು ಇಲ್ಲೋ ಪಿನ್ ಇದೆ, ಇಕ್ಕೊಂದು ಹಾಕ್ಕೊಳ್ಳಿ. ಮತ್ತು ನೋಡಿ, ಈಗ ನಾನು ಆನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆನ್ ಮಾಡಿದ್ದೀನಿ. ನೋಡಿ ಈಗ ರನ್ಗೆ ನಾನು ಒಂದು ಪಿನ್ ಹಾಕಿದ್ದೀನಲ್ಲ, ಆ ಪಿನ್ ತೊಗೊಬಂದು ಈ ಸ್ಟಾರ್ಟ್ ಪಿನ್ ಇದೆಯಲ್ಲ ಅದಕ್ಕೆ ಚೆಕ್ ಮಾಡಿ ಅಷ್ಟೇ. ನೋಡಿ, ಈಗ ಸ್ಪಾರ್ಕ್ ಬಂತು, ನೋಡಿ ರನ್ ಆಗ್ತಿದೆ. ಸೌಂಡ್ ಕೇಳಿಸ್ಕೋಬೋದು ನೀವು, ಸೌಂಡ್ ಬರ್ತಿದೆಯಲ್ಲ ಫ್ರೆಂಡ್ ಮೆತ್ತಗೆ. ನೋಡಿ, ವೇಪರ್ ಸೌಂಡ್ ಬರ್ತಿದೆ. ನಾನು ನಿಮ್ಗೆ ತೀರ ತೋರಿಸ್ತೀನಿ ನೋಡಿ. ನೋಡಿ, ಈ ರನ್ನು ಪಿನ್ ಇದೆಯಲ್ಲ, ಈ ಪಿನ್ ತೊಗೊಬಂದೆ ಈ ಸ್ಟಾರ್ಟ್ಗೆ. ನೋಡಿ ಫ್ರೆಂಡ್, ಯಾವ ಥರ ಕನೆಕ್ಟ್ ಮಾಡಿದ್ದೀನಂತ, ಈ ಕೆರೆಡೆ ಇದೆಯಲ್ಲ ಇದು ಕಾಮನ್ನು, ಕಾಮನ್ಗೆ ನಾನು ನ್ಯೂಟ್ರಲ್ ಕೊಟ್ಟಿದ್ದೀನಿ. ಈ ಸ್ಟಾರ್ಟ್ ಇದೆಯಲ್ಲ, ಸ್ಟಾರ್ಟ್ಗೆ ನಾನು ಫೇಸ್ ಕೊಟ್ಟಿದ್ದೀನಿ. ಮತ್ತು ಈ ರನ್ ಇದೆಯಲ್ಲ, ರನ್ಗೆ ನಾನು ಎಕ್ಸ್ಟ್ರಾ ವೈರ್ ಹಾಕಿದ್ದೀನಿ. ನೋಡೋದು ನೀವು, ಎಕ್ಸ್ಟ್ರಾ ವೈರ್ ಹಾಕಿದ್ದೀನಿ. ಈ ವೈರ್ನ ತೊಗೊಬಂದು ಜಸ್ಟ್ ನೀವು ಸ್ಟಾರ್ಟ್ ಟರ್ಮಿನಲ್ ಇಲ್ಲ ಟೆಸ್ಟ್ ಮಾಡ್ರೆ ಸಾಕು, ಕಂಪ್ರೆಸರ್ ಆನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿದಂಗೆ ರಿಯಲ್ ಪೇ ಚೆಕ್ ಮಾಡಿದೆ ಮತ್ತು ಕಂಪ್ರೆಸರ್ ಚೆಕ್ ಮಾಡಿದೆ, ಎರಡು ಚೆನ್ನಾಗಿದೆ. ಈಗ ಲಾಸ್ಟ್ ಉಳಿದಿರೋ ನನಗೆ ಟೈಮರ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಟೈಮರ್ ಇದೆ, ನಾವು ಟೈಮರ್ ಯೂಸ್ ಮಾಡೋಣ. ನೋಡಿ, ನಾವು ಒಂದು ಟೈಮರ್ ಬೇರೆ ಚೇಂಜ್ ಮಾಡೋಣ ಫ್ರೆಂಡ್ಸ್. ಓಕೆನಾ, ನಂತ ಬೇರೆ ಟೈಮರ್ ಇದೆ. ನೋಡೋದು ನೀವು, ನನ್ನ ಹತ್ರ ಬೇರೆ ಟೈಮ್ ಇದೆ. ಇದು ಹಳೆ ಟೈಮರು, ಇದು ಹೊಸ ಟೈಮರು. ಇದಾಗಿ ಚೆಕ್ ಮಾಡೋಣ ಈಗ ಫ್ರೆಂಡ್ಸ್. ಇದರಲ್ಲಿ ನೋಡೋದು ನೀವು, ಇದರಲ್ಲಿ ಕಲರ್ ವೈಸ್ ಇದೆ. ನೋಡಿ ಕಲರ್ ವೈಸ್ ಇದರಲ್ಲಿ ವೈಟು
ಸ್ಕೈ ಎಲ್ಲೋ ಆ್ಯಂಡ್ ಬ್ರೌನ್ ಇದೆ. ಇದನ್ನು ವೇರ್ ಹಂಗೆ ಇದೆ ನೋಡಿ ಫ್ರೆಂಡ್ಸ್, ಇರಲ್ಲ ನೋಡೋಣ. ಇದನ್ನು ವೇರ್ ಹಂಗೆ ಇದೆ, ವೈಟ್ ಎಲ್ಲೋ ಬ್ರೌನ್ ಸ್ಕೈ ಬ್ಲೂ ಇದೆ. ಓಕೆನಾ, ನಾವು ಒಂದೊಂದೇ ಆ ಚೆಕ್ ಮಾಡೋಣ ಹಾಕೋಣ. ಈಗ ಫಸ್ಟ್ ಆಫ್ ಆಲ್ ನಮ್ಮ ಫ್ರೆಂಡ್ಸ್ ಈಗ ಬ್ರೌನ್ ವೇರ್ ಹಾಕೋಣ. ಬ್ರೌನ್ ಎಲ್ಲೋ ಸ್ಕೈ ಬ್ಲೂ ಲಾಸ್ಟ್ ಬಂದು ವೈಟ್ ಫ್ರೆಂಡ್ಸ್, ಲಾಸ್ಟ್ ಬಂದು ವೈಟ್ ಹಾಕಿದ್ದೀನಿ. ಓಕೆ ನೋಡಿ, ಹಿಂಗೆ ಹಾಕಿದ್ದೀನಿ ನೋಡಿ, ಬ್ರೌನ್ ಎಲ್ಲೋ ಸ್ಕೈ ಬ್ಲೂ ವೈಟ್. ಓಕೆ ನೋಡಿ ಫ್ರೆಂಡ್ಸ್, ಈಗ ನಾವು ಫಿಡ್ಜ್ ಆನ್ ಮಾಡೋಣ. ಫಿಡ್ಜ್ ಆನ್ ಮಾಡಿದ್ದೀನಿ ನೋಡಿ, ಮೇಲೆ ಫ್ಯಾನ್ ಓಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಫ್ರಿಡ್ಜ್ ರನ್ ಆಗ್ತಿದೆ, ಫ್ಯಾನ್ ರನ್ ಫ್ರೆಂಡ್ಸ್. ನೋಡ್ದಂಗೆ ಟೈಮರ್ ಪ್ರಾಬ್ಲಮ್ ಆಗಿತ್ತು, ನಾವು ಟೈಮರ್ ಬೇರೆ ಯಾರು ಆನ್ ಆಯಿತು. ಟೆಂಪರೇಚರ್ ಚೆಕ್ ಮಾಡಿದ್ವಿ, ರಿಲೀವ್ ರೂಪಾಯಿ ಚೆಕ್ ಮಾಡಿದ್ವಿ, ಏನೂ ಪ್ರಾಬ್ಲಮ್ ಆಗಿಲ್ಲ, ಜಸ್ಟ್ ಟೈಮರ್ ಪ್ರಾಬ್ಲಮ್ ಆಗಿತ್ತು. ಇವಾಗ ಟೈಮರ್ ಹಾಕಿದ್ದೀವಿ, ಇವಾಗ ಪ್ಲಗ್ ಚೆಕ್ ಮಾಡೋಣ. ಫ್ರೆಂಡ್ಸ್ ನಿಮ್ಮ ಮಲ್ಟಿಮೀಟ್ರಲ್ಲಿ ಡೀಪ್ ಸಾಂಗ್ ಇಟ್ಕೊಳ್ಳಿ ನೋಡಿ. ಈಗ ನೋಡೋ ನೀವೀಗ ಕಂಟಿನ್ಯೂಟಿ ಬರ್ತಿದೆ ಈಗ ಫ್ರೆಂಡ್ಸ್. ಇದರ ಕಂಟಿನ್ಯೂಟಿ ಬಂದರೆ ಎಲ್ಲ ಚೆನ್ನಾಗಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಇದರ ಕಂಟಿನ್ಯೂಟಿ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಈ ಫಸ್ಟ್ ಚೆಕ್ ಮಾಡೋಕ್ಕೆ ಮುಂಚೆ ಈ ಥರ ಪ್ಲಗ್ಗಲ್ಲಿ ಈ ಪ್ಲಗ್ಗನ್ನು ಫಸ್ಟ್ ಚೆಕ್ ಮಾಡಿ ಕಂಟಿನ್ಯೂಟಿ ಬರ್ತಿದೆ ಅಂತ. ಕಂಟಿನ್ಯೂಟಿ ಬರ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ನನ್ನ ವೀಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ.